ಈಗ ಒಂದು ಗಂಭೀರವಾದ ವಿಷಯವನ್ನು ಸದನದಲ್ಲಿ ಹೇಳೋಕೆ ನಾನು ಇವತ್ತು ಬಯಸುತ್ತಿದ್ದೇನೆ. ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ಸದನ ಅತ್ಯಂತ ಗೌರವ ಮತ್ತು ಪವಿತ್ರವಾದದ್ದು ಹಾಗೂ ಸಭಾಧ್ಯಕ್ಷರ ಪೀಠವು ಅತ್ಯಂತ ಗೌರವಯುತವಾದದ್ದು. ಇವತ್ತು ಈ ಒಂದು ಪೀಠದ ಗೌರವ ಉಳಿಸೋ ಕೆಲಸ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿಯಾಗಿದೆ. ಈ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಈ ಸದನದಲ್ಲಿ ಯಾರಾದರೂ ಅಗೌರವವಾಗಿ ಅಶಿಸ್ತಿನಿಂದ ಹಾಗೂ ಬೇಜವಾಬ್ದಾರಿಯಿಂದ ನಡೆದುಕೊಂಡು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜನತೆಗೆ ಕಪ್ಪು ಚುಕ್ಕೆ ಬರುವಂಥ ಕೆಲಸ ಮಾಡಿದರೆ ಈ ಪೀಠ ಸಹಿಸೋದಕ್ಕೆ ಸಾಧ್ಯವಾಗೋದು. ಇದಕ್ಕೆ ತಾವೆಲ್ಲ ತಮ್ಮ ಸಹಕಾರ ಇವತ್ತು ಕೊಡಬೇಕು. ಅದಕ್ಕಾಗಿ ನಾನು ಮಾನ್ಯ ಸದಸ್ಯಗಳಾದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ್, V ಸುನೀಲ್ ಕುಮಾರ್, R ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸ್ವರ್ಣ, ಧೀರಜ್ ಮುನಿರಾಜ್, ಉಮನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ, ಅರಗ ಜಾನೇಂದ್ರ, ಭರತ್ ವೈ ಶೆಟ್ಟಿ ಇವರುಗಳನ್ನು ಈ ದಿನ ಸ್ಥಾನದಿಂದ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡಿದ್ದರಿಂದ ಅವರನ್ನು ನಾನು ಹೆಸರಿಸಿದ್ದೇನೆ. ನೋವಿಗೆ ಸದನ ಸ್ಪಂದಿಸುತ್ತದೆ. ಈ ಕೆಳಕಂಡ ಪ್ರಸ್ತಾವವನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಸದಸ್ಯರುಗಳಾದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ್, V ಸುನೀಲ್ ಕುಮಾರ್, R ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸುವರ್ಣ, ಧೀರಜ್ ಮುನಿರಾಜ್, ಉಮಾನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ್, ಅರಗ್ ಜ್ಞಾನೇಂದ್ರ, ಭರತ್ ಶೆಟ್ಟಿ ಇವರುಗಳನ್ನು ಈ ದಿನ ಸದನದಲ್ಲಿ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡಿದ್ದರಿಂದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಾವಳಿ 348 ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ, ಈ ಅಧಿವೇಶನ ಮುಗಿಯುವವರೆಗೆ ಅಮಾನತುಗೊಳಿಸಿ ಸದನಕ್ಕೆ ಬಾರದಂತೆ ತಡೆಹಿಡಿಯಬೇಕು ಅಂತೇಳಿ ನಾನು ಕೋರ್ತಾ ಇದ್ದೇನೆ. ನಾನು ಬಹುಶಃ ಈ ಪ್ರಸ್ತಾವನೆಯನ್ನು ಅತ್ಯಂತ ನೋವಿನಿಂದ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರಾದಂತಹ ಡಾಕ್ಟರ್ CN ಅಶ್ವತ್ಥನಾರಾಯಣ್, V ಸುನೀಲ್ ಕುಮಾರ್, R ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸ್ವರ್ಣ, ಧೀರಜ್ ಮುನಿರಾಜ್, ಉಮನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ್, ಅರಗ ಜಾನೇಂದ್ರ, ಭರತ್ ಶೆಟ್ಟಿ ಇವರುಗಳು ಈ ದಿನ ಸದನದಲ್ಲಿ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡಿದ್ದರಿಂದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 348 ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ, ಈ ಅಧಿವೇಶನ ಮುಗಿಯುವವರೆಗೂ ಸದನಕ್ಕೆ ಬಾರದಂತೆ ತಡೆ ಹಿಡಿಯಬೇಕೆಂಬ ಪ್ರಸ್ತಾವವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಅಂಗೀಕಾರವಾಗಿದೆ. ಈಗ ಮಾನ್ಯ ಸದಸ್ಯರಾದಂತಹ ಡಾಕ್ಟರ್ CN ಅಶ್ವತ್ಥನಾರಾಯಣ್, V ಸುನೀಲ್ ಕುಮಾರ್, R ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸ್ವರ್ಣ, ಧೀರಜ್ ಮುನಿರಾಜ್, ಉಮನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ್, ಅರಗ ಜಾನೇಂದ್ರ, ಭರತ್ ಶೆಟ್ಟಿ ಅವರುಗಳು ಸದನದಿಂದ ಕೂಡಲೇ ಹೊರಹೋಗುವುದು ಮಾಡುತ್ತಿರುವಂತಹ